ಬೇಕು ಅಂತ ಕೇಳ್ತಾ ಇದ್ದೇನೆ. ವಿಡಿಯೋ ಮಾಡ್ತಾ ಲೇಖಕರಿಗೆ ಬೆನ್ನು ತಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಲೋಕಾರ್ಪಣೆಗೊಂಡ ಕ್ರಾಂತಿ ಹೂವು, ಶಾಂತಿಯ ಮನಃಶಾಂತಿ, ಕಿಟಕಿ ಈ ಮೂರು ಕೃತಿಗಳಿಗೆ ಅಭಿನಂದನೆಗಳು ಹಾಗೂ ಲೇಖಕರಿಗೂ ಅಭಿನಂದನೆಗಳು. ಲೋಕಾರ್ಪಣೆಗೊಳಿಸಿದಂತಹ ಗಣ್ಯಮಾನ್ಯರಿಗೆಲ್ಲ ಧನ್ಯವಾದಗಳು. ಈ ಮೂರು ಕೃತಿಗಳ ಪರಿಚಯವನ್ನ ಪ್ರಕಾಶನ್ ಜಿಂಗಾಡಿ ಸರ್ ಅವರು ಮಾಡ್ಕೊಡ್ಬೇಕಂತ ಹೇಳ್ಬೋದೇನು? ಕ್ರಾಂತಿಯ ಹೂವು, ಶಾಂತಿಯ ಮನಃಶಾಂತಿ ಮತ್ತೆ ಕಿಟಕಿ ಈ ಮೂರು ಕೃತಿಗಳನ್ನ ಬರೆದಿರೋ ಲೇಖಕರಿಗೆ ಮೊದಲು ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ರಮೇಶ್ ಎಂ ಎಸ್ ದೊಡ್ಡಿ ಅವ್ರು ಬರೆದಿರೋ ಕ್ರಾಂತಿಯ ಹೂವು. ಲೇಖಕರನ್ನ ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ತುಂಬ ಸರಳ ವ್ಯಕ್ತಿತ್ವ. ಯಾವ ರೀತಿಯಾಗಿ ಯೂಟ್ಯೂಬಲ್ಲಿ ಈ ಕಿರಿಕ್ ಕೀರ್ತಿ ಅಂತ ಒಬ್ಬ ವ್ಯಕ್ತಿ ಯಾವ ರೀತಿ ಸಾಮಾಜಿಕ ಸಮಸ್ಯೆಗಳನ್ನ ತೆಗೆದುಕೊಂಡ್ಬಿಟ್ಟು ತುಂಬಾ ವಿಶ್ಲೇಷಣಾತ್ಮಕವಾಗಿ ವಿಡಿಯೋ ಮಾಡ್ತಾಯಿದ್ರಲ್ಲ, ಅದೇ ತರ ನಮ್ಮ ರಮೇಶ್ ದೊಡ್ಡಿಯವರು ಕೂಡ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಈ ಮುಖಪುಟದಲ್ಲಿ ಫೇಸ್ಬುಕ್ ಅಂತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಚಿಂತನೆಗಳನ್ನ ಈಡು ಮಾಡ್ತಕ್ಕಂಥ ಕೆಲವು ವಿಡಿಯೋಗಳಿಂದ ನನಗೆ ಅವರು ಪರಿಚಯ ಇದ್ರು. ಅವರ ವಿಡಿಯೋಗಳನ್ನ ಕೆಲವೊಂದು ಸರಿ ನೋಡ್ತಾ ಇದ್ದೆ. ಅಂತಹ ಒಂದು ಸರಳ ವ್ಯಕ್ತಿತ್ವದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿಶೇಷ ಕಾಳಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಆಗಿದ್ದು, ಅಂತಹ ಒಂದು ಒಬ್ಬ ವ್ಯಕ್ತಿ ಈ ಕ್ರಾಂತಿ ಹೂವು ಎಂಬತಕ್ಕಂಥ ಒಂದು ಕವನ ಸಂಕಲನವನ್ನ ಬರೆದಿದ್ದಾರೆ. ಈ ಕ್ರಾಂತಿ ಹೂವು ಎಂಬತಕ್ಕಂಥ ಕೃತಿಯನ್ನ ಹೋದ ತಕ್ಷಣ ಮೊದಲು ನನಗೆ ನೆನಪರೋದು ಸ್ವತಂತ್ರ ಪೂರ್ವದ ಕೆಲ ವಿಷಯಗಳು. ನಮ್ಮ ಸ್ವತಂತ್ರ ಸಂಗ್ರಾಮಕ್ಕೆ ಸಾಹಿತಿಗಳು ಕೊಟ್ಟ ದೊಡ್ಡ ಕೊಡುಗೆ ಏನು ಅಂತಂದ್ರೆ ಈ ಕವನಗಳ ಮೂಲಕ ಜನರಲ್ಲಿ ದೇಶಭಕ್ತಿಯನ್ನ ಬಡಿದೆಬ್ಬಿಸಿ ಅವರನ್ನ ಸ್ವತಂತ್ರ ಸಂಗ್ರಾಮಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತ ಕ್ರಾಂತಿ ನಮ್ಮ ಕವಿಗಳಿಂದ ಆಯ್ತು ಅಂತ ಸ್ಮರಣಿಸ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಂಥ ಕ್ರಾಂತಿ ಗೀತೆಗಳಿಂದಲೇ ನಮಗೆ ರಜಾಕಾರರ ದಂಗೆಯಲ್ಲಾಗ್ಲಿ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಾಗ್ಲಿ ಅಥವಾ ಗಾಂಧೀಜಿ ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳಾಗ್ಲಿ ಇವೆಲ್ಲವನ್ನೂ ಕೂಡ ಆಗಿನ ಕಾಲದಲ್ಲಿ ಈ ತರ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳು ಏನೂ ಇರಲಿಲ್ಲ. ಈ ಕವಿಗಳೇ ದೊಡ್ಡ ಮೀಡಿಯಾ ಆವಾಗ. ಆ ಕವಿಗಳ ಪಾತ್ರ ಏನಿದೆಯಲ್ಲ ಆ ಸ್ವತಂತ್ರ ಸಂಗ್ರಾಮಕ್ಕೆ ಕ್ರಾಂತಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅಂತ ನಾವು ಹೇಳ್ಬೋದು. ಅಂತ ಒಂದು ನೆನಪು ನನಗೆ ಈ ಕ್ರಾಂತಿ ಹೂ ಎಂತಕ್ಕಂಥ ಒಂದು ಪುಸ್ತಕವನ್ನು ನೋಡಿದಾಗ ನನಗೆ ಅದಾಯಿತು. ಆಮೇಲೆ ಪುಸ್ತಕವನ್ನು ನಾನು ಹಾಗೆ ವಿಮರ್ಶೆಗೋಸ್ಕರ ತಗೊಂಡಾಗ ಸುಂದರವಾಗಿರ್ತಕ್ಕಂಥ ಮುನ್ನುಡಿಯನ್ನ ಮಹಂತಪ್ಪ ಮೇಟಿಗೌಡ ಅವರು ಬರೆದಿದ್ದಾರೆ. ಜೊತೆಗೆ ಲೇಖಕರ ಮಾತುಗಳು ಕೂಡ ತುಂಬಾ ಮನಸ್ಸೆಳಿತಕ್ಕಂಥ ಮಾತುಗಳು. ಅವರು 8ನೇ ತರಗತಿಯಲ್ಲಿ ಓದ್ಬೇಕಾದ್ರೆ ಮೂಡನೇ ಕಿರಣ ಎಂತಕ್ಕಂಥ ಸಂಪಾದಿತ ಪುಸ್ತಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಹಿತ್ಯ ನಿರ್ದೇಶಕರಾಗಿರ್ತಕ್ಕಂಥ ಮತ್ತೆ ಜಯಚಾಮರಾಜ್ ಅಲ್ಲಿ ಅವರು ಒಂದು ಸಂಪಾದನಾ ಕೃತಿಯನ್ನು 8ನೇ ತರಗತಿಯಿಂದಲೇ ಅವರು ಪ್ರಾರಂಭ ಮಾಡಿದ್ರು ಅಂತ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಮತ್ತೆ ಕ್ರಾಂತಿ ಹೂವು ಕೂಡ ಅಂತ ಒಂದು ಕ್ರಾಂತಿ ಗೀತೆಗಳು ಇದಾವೋ ಏನೋ ಅಂತ ನೋಡ್ತಾ ಹೋದ್ರೆ ಬಹುಶಃ ಈ ಕೃತಿಯಲ್ಲಿ ಆ ಕ್ರಾಂತಿ ಗೀತೆಯ ಜೊತೆಗೆ ಹಲವು ವಸ್ತು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲವು ಸುಂದರವಾಗಿರ್ತಕ್ಕಂಥ ಕವಿತೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಆ ದೇವರ ಬಂಧನ, ಮೊದಲನೇದಾಗಿ ಅವರು ದೇವರ ಬಂಧನ ಅಂತಕ್ಕಂಥ ಒಂದು ಕವಿತೆ ಇದೆ. ಏನಿದೆ ದೇವರ ಬಂಧನ, ದೇವರನ್ನ ಆ ಬಂಧದಲ್ಲಿರ್ತಕ್ಕಂಥ ಒಂದು ಗೀತೆಯನ್ನು ಅವ್ರು ಬರೆದಿದ್ದಾರೆ ಅಂತಂದ್ರೆ ಅವರೊಂದು ಪ್ಯಾರಾದಲ್ಲಿ ಹೇಳ್ತಾರೆ, ಮಂತ್ರ ಧೂಪ ನೈವೇದ್ಯ ನರಳುತ್ತಿರುವವರಿಗಲ್ಲ ಅಂತ್ಯ ಹಾಲು ಎರದೋ ಹುತ್ತಕ್ಕೆ
ಚೀರಿ ಸತ್ತ ಕಂದ ಹಾಲಿಗೆ. ನಂತರ ಅವರ ಕವಿತೆಗಳನ್ನ ನೋಡ್ತಾ ಹೋಗ್ಬಿಟ್ರೆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಸಮಸ್ಯೆಗಳನ್ನ ಎತ್ಕೊಂಡು ಪ್ರತಿಯೊಂದು ಕವನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ನೋಡ್ತಾ ಹೋದ್ರೆ ಬಸ್ಸು ರಸ್ಸು ನಾನೂ ಕವಿಯೇ ಅಂತಕ್ಕಂಥ ಗೀತೆಗಳು ಕೂಡ ಬರಿತಾ ಹೋಗ್ತಿದ್ದಾರೆ. ಜೊತೆಗೆ ಮುದ್ದು ಮುಖ ಕಣ್ಣೀರ, ಇದು ಕ್ರಾಂತಿ ಗೀತೆ ಆಗದೆ ಇದ್ರು ಕೂಡ ಒಂದು ಸುಂದರವಾಗಿ ಕೆಲವು ಚಿಕ್ಕ ಮಗುವಿನ ಕುರಿತಾಗಿರ್ತಕ್ಕಂಥ ಕೆಲವು ಕವನಗಳನ್ನ ಬರಿತಾ ಹೋಗ್ತಾರೆ. ಅದೆಷ್ಟೋ ಅಕ್ಕ ತಂಗಿಯರ ಶೋಷಣೆ, ಸಹಸ್ರ ವರ್ಷಗಳ ನೋವಿನ ಬವಣೆ, ಕಂಬ ಹಿಡಿದು ನಿತ್ಯ ನೋಡುತ್ತಿರುವೆ, ಅಸಹಾಯಕಳಾಗಿ ಪ್ರತಿಭಟಿಸಿದೆ, ನೋವು ನುಂಗಿರುವೆ. ಈ ತರ ಕೆಲವು ಶೋಷಣೆಯ ಗೀತೆಗಳನ್ನು ಕೂಡ ತುಂಬಾ ಚಂದವಾಗಿ ಬರೀತಾರೆ. ಜೊತೆಗೆ ಸೌಂದರ್ಯ ಮತ್ತೆ ಹೆಣ್ಣಿನ ಹೋರಾಟದ ಬಗ್ಗೆ ಮತ್ತೆ ಪ್ರಕೃತಿಯ ಬಗ್ಗೆ, ಕೆಲವು ಕ್ರಾಂತಿ ಗೀತೆಯ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಪ್ರಚಲಿತ ಸಮಸ್ಯೆಗಳನ್ನ ಅವರ ಕವನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ನಾನು ಅವ್ರ ಕವನಗಳನ್ನ ಎಲ್ಲ ಓದ್ಬಿಟ್ಟು ಹೇಳಕ್ ಹೋಗಲ್ಲ, ಯಾಕಂದ್ರೆ ಎಲ್ಲವನ್ನು ನಾನೇ ಹೇಳ್ಬಿಟ್ರೆ ನಿಮಗೆ ಈ ಪುಸ್ತಕವನ್ನು ಓದ್ತಕ್ಕಂಥ ಒಂದು ಅಭಿರುಚಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಲೇಖಕರು ಬಳಸಿರ್ತಕ್ಕಂಥ ಭಾಷೆ ಕೂಡ ತುಂಬಾ ಅಭಿವ್ಯಕ್ತ ಮಾಧ್ಯಮದ ಮೂಲಕ ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲವು ಕವನಗಳಲ್ಲಿ ಒಳ್ಳೆ ಪದ ಸಂಪತ್ತನ್ನ ಬೆಳೆಸಿ ಅದನ್ನ ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಲೇಖಕರಿಗೆ ಈ ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ತಾಯಿಯ ಬಗ್ಗೆ ಇರ್ತಕ್ಕಂಥ ಕವನಗಳಿವೆ. ವಲಸೆ, ಅವರ ಹಳ್ಳಿಯಲ್ಲಿ ಇರ್ತಕ್ಕಂಥ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿರತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂಥ ಅನುಭವಗಳನ್ನ ಹೀಗೆ ಬರಿತಾ ಹೋಗ್ತಾರೆ. ಜೊತೆಗೆ ಇದು ಅವರ ಚೊಚ್ಚಲ ಕೃತಿ ಆಗಿದೆ. ಆ ಚೊಚ್ಚಲ ಕೃತಿಯಲ್ಲೇ ಒಂದು ಉದಯೋನ್ಮುಖ ಪ್ರತಿಭೆ ಕವಿಯಾಗಿ ಬೆಳೀತಿರೋದಕ್ಕೆ ಎಲ್ಲಾ ಒಂದು ಸೂಕ್ಷ್ಮತೆಗಳನ್ನ ಈ ಕೃತಿಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ. ಈ ರೀತಿಯಾಗಿ ಸುಂದರವಾಗಿ ಒಂದು ಕವನ ಸಂಕಲನ ಅವರಿಂದ ಹೊರಹೊಮ್ಮಿದೆ. ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಎರಡನೇ ಕೃತಿ ಒಂದು ಕಥಾ ಸಂಕಲನ, ಶಾಂತಿಯ ಮನಃಶಾಂತಿ ಅಂತ.